ಹೂವು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ. ಹೂವಿನ ಅಂದ ಚಂದಕ್ಕೆ ಸಾಟಿ ಯಾವುದೂ ಇಲ್ಲ. ಸಿರಿ ಕಾರ್ಯಕ್ರಮದಲ್ಲಿ ನಿಮಗೆ ಹಲವಾರು ಬಾರಿ ಹೂಗಳನ್ನ ಮಾಡೋದನ್ನ ತೋರಿಸಿದ್ವಿ. ಇವತ್ತು ಮತ್ತೆ ನಾವು ನಿಮ್ಗೆ ಎರಡ್ರೆ ಕ್ಲೇಯನ್ನ ಬಳಸಿ ಗುಲಾಬಿ ಹೂವನ್ನ ಹೇಗೆಲ್ಲ ಮಾಡಬಹುದು ಅಂತ ತೋರಿಸ್ತಾ ಇದೀವಿ. ಈ ಗುಲಾಬಿ ಹೂವನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನೀವೇ ನೋಡಿ. ನಮಸ್ಕಾರ. ಪ್ರಕೃತಿಯಲ್ಲಿ ಅತಿ ಸುಂದರವಾಗಿರುವಂತಹದ್ದಂದ್ರೆ ಹೂಗಳು. ಆದರೆ ಅದನ್ನು ನಾವು ತಂದು ನಾವು ಮನೆಯೊಳಗೆ ಅರೇಂಜ್ ಮಾಡ್ತೀವಿ, ಆದರೆ ಎರಡೇ ದಿನ ಅಥವಾ ಮೂರೇ ದಿನದಲ್ಲಿ ಅದು ಬಾಡಿ ಹೋಗ್ಬಿಡ್ತದೆ. ಅದಕ್ಕಾಗಿ ಏರ್ ಡ್ರೈ ಕ್ಲೇ ಫ್ಲವರ್ನಿಂದ ನಾನು ಹೂಗಳನ್ನು ಮಾಡ್ತೀನಿ. ಅದರ ಒಂದು ಚಿಕ್ಕ ಅರೇಂಜ್ಮೆಂಟನ್ನು ಮಾಡೋದು ಕಳಿಸ್ತಾ ಇದ್ದೀನಿ. ಇವತ್ತು ಫ್ಲವರ್ಸ್ ಮಾಡಲಿಕ್ಕೆ ಬೇಕಾಗೋ ಸಾಮಗ್ರಿಗಳು ಏರ್ ಡ್ರೈ ಕ್ಲೇ, ರೋಲಿಂಗ್ ಪಿನ್, ಫ್ಲವರ್ ಮೇಕಿಂಗ್ ಟೂಲ್ಸ್, ಲೀಫ್ ಮೋಲ್ಡ್ಸ್, ಗ್ರೀನ್ ಟೇಪ್, ವೈಟ್ ಗ್ಲೂ, ಗೋಲ್ಡನ್ ತಂತಿ ಮತ್ತು ಕಾರ್ನ್ ಫ್ಲವರ್. ಈಗ ನಾನು ಕ್ಲೇ ಫ್ಲವರ್ಸ್ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಬೇಕಾಗೋದು ಕಂಬಿ ಅಥವಾ ಈ ಗೋಲ್ಡ್ ತಂತಿ, ಅಥವಾ ನೀವು ಮತ್ತೆ ಯಾವುದಾದ್ರೂ ಗಟ್ಟಿಯಾದ ತಂತಿಯನ್ನು ತೊಗೋಬೋದು. ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ಅದನ್ನು ಫಸ್ಟು ಕಟ್ ಮಾಡ್ಕೊಳ್ಬೇಕು. ಅದನ್ನು ಮುಂದೆ ಅಷ್ಟೇ ನೀವು ಇದನ್ನು ಈ ಥರ ಸ್ವಲ್ಪ ಬಾಗಿಸಿ ಹಿಂಗೆ ಟೈಟ್ ಮಾಡ್ಕೋಬೇಕು. ಈ ಥರ ಬರಬೇಕು. ಇದಕ್ಕೆ ಈಗ ನೀವು ಏರ್ ಡ್ರೈ ಕ್ಲೇಯನ್ನು ತಗೊಂಡು ಒಂದು ಚಿಕ್ಕ ಉಂಡೆ ಥರ ಮಾಡಿಕೊಂಡು ರೌಂಡ್ ಮಾಡಿ ಈ ಥರ ಟಿಯರ್ ಡ್ರಾಪ್ ಥರ ಫಸ್ಟ್ ಇದನ್ನು ಮಾಡಿಕೊಂಡು ಆಮೇಲೆ ಈ ಕಂಬಿ ಏನು ಮಾಡ್ಕೊಂಡಿರ್ತೀವಲ್ಲ ಗೋಲ್ಡನ್ ತಂತಿ, ಇದನ್ನು ಇದರೊಳಗೆ ಹಿಂಗೆ ಹಾಕಬೇಕು. ಹಾಕಿ ಇದನ್ನು ಸರಿಯಾಗಿ ಹಿಂಗೆ ಟೈಟ್ ಮಾಡ್ಕೊಳ್ಬೇಕು. ಒಂದು ಬಡ್ಡಿನ ಸ್ಕೆಲಿಟನ್ ಆಗುತ್ತೆ. ಈ ಥರ ಬಡ್ ರೆಡಿ ಆದಮೇಲೆ ಇದನ್ನು 2-3 ಗಂಟೆವರೆಗೆ ಒಣಗಿಸ್ಬೇಕು. ಆದರೆ ಬಿಸಿಲಲ್ಲಿ ಮಾತ್ರ ಒಣಗಿಸ್ಲೇಬಾರ್ದು, ಇದು ಕ್ರ್ಯಾಕ್ಸ್ ಬರುತ್ತೆ ಇದಕ್ಕೆಲ್ಲ ಫುಲ್. ಈಗ ನಾನು ರೆಡಿ ಮಾಡಿದ್ದೀನಿ, ಒಂದು ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ ಆ ಬಡ್ಡಿದು. ಇದಕ್ಕೀಗ ನಾನು ಬಡ್, ಇದು ಆ್ಯಕ್ಚುಲಿ ಒಂದು ಬಡ್ಡದ ಸ್ಕೆಲಿಟನ್, ಇದನ್ನು ಬಡ್ ಅಂತ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ಸ್ವಲ್ಪ ಕ್ಲೇ ತಗೋಬೇಕು. ತಗೊಂಡು ಫಸ್ಟಿಗೆ ನೀವು ಅದಕ್ಕೆ ಹಾಫ್ ಪೆಟಲ್ ಅಂತಾರೆ ಅದನ್ನು ಮಾಡಬೇಕು. ಮೊದಲು ಕಾರ್ನ್ ಫ್ಲವರ್ ಹಾಕಿ ಅದ್ರ ಮೇಲೆ ಇದನ್ನಿಟ್ಟು, ನೀವು ಮನೇಲಿ ಹೇಗೆ ಚಪಾತಿ ಮಾಡ್ತೀರಲ್ಲ ಅದೇ ಥರ ಆಲ್ಮೋಸ್ಟ್, ಏನೂ ಬೇರೆ ಇಲ್ಲ. ಇದನ್ನು ನೀವು ರೋಲಿಂಗ್ ಪಿನ್ನಿಂದ ಅಥವಾ ಲಟ್ಟಣಿಗೆಯಿಂದ ನಿಮ್ಮ ಮನೇಲಿ ಯೂಸ್ ಮಾಡೋದನ್ನು ಈ ಥರ ರೋಲ್ ಮಾಡಬೇಕು. ಈ ಥರ ಇದನ್ನು ಇಷ್ಟು ದಪ್ಪ ಬರೋ ಹಂಗೆ ಲಟ್ಟಿಸ್ಕೋಬೇಕು. ಆಮೇಲೆ ಇದನ್ನು ಇಟ್ಟುಕೊಂಡು ಇದ್ರ ಮೇಲೆ, ಇದು ಕುಕ್ಕಿ ಕಟರ್, ಇದು ನಿಮಗೆಲ್ಲೂ ಸಿಗ್ಬೋದು, ಇದರಿಂದ ಹಾಫ್ ಪೆಟಲ್, ಹಾಫ್ ಪೆಟಲ್ ಅಂತ 3 ಪೀಸ್ ತಕ್ಕೋಬೇಕು. ಈ ಥರ 3 ಪೀಸ್ ತಕ್ಕೊಂಡು ಅದನ್ನು ಒಂದು ಸ್ಪಾಂಜ್, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಸ್ಪಾಂಜ್ ಸಿಕ್ಕರೆ ನೋ ಪ್ರಾಬ್ಲಮ್, ಆ ಸ್ಪಾಂಜಿಂದ ಅದರ ಎಂಡ್ಸ್ಗಳನ್ನು, ತುದಿಗಳನ್ನು ಸ್ವಲ್ಪ ತೆಳು ಮಾಡಬೇಕು. ಇದು ಕೇಕ್ ಫ್ಲವರ್ಸ್ ಮಾಡುವಂಥ ಟೂಲ್ಸ್, ಇದನ್ನು ನೀವು ಕ್ಲೇ ಫ್ಲವರ್ಸ್ ಮಾಡೋಕ್ಕೂ ಉಪಯೋಗಿಸ್ಬೋದು. ಈಗ ಇದನ್ನು ಇಟ್ಟುಕೊಂಡು ಈ ಥರ ಇವೆಂಟ್ಸ್ ಎಲ್ಲ ತೆಳ್ಳಗೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಗ್ಲೂ ಹಚ್ಕೋಬೇಕು. ಹೀಗೆ ಗ್ಲೂ ಹಚ್ಕೊಂಡು ಈ ಎಂಡು, ಈ ಎಂಡು ಮತ್ತು ಸ್ವಲ್ಪ ಕೆಳಗಡೆ ಹಚ್ಕೋಬೇಕು. ಇದನ್ನು ತಗೊಂಡು ಫಸ್ಟ್ ಲೇಯರ್ ಈ ಥರ ಬಡ್ಡನ್ನು ಬರೀ ಕವರ್ ಮಾಡ್ಕೊಳ್ಳೋದು, ಮತ್ತೇನು ಎಕ್ಸ್ಟ್ರಾ ಮಾಡಬಾರ್ದು, ಇಷ್ಟೇ. ಏನು ಎಕ್ಸ್ಟ್ರಾ ಕೆಳಗಡೆ ಬರುತ್ತೆ ಅದನ್ನು ತಕ್ಕೊಂಡ್ಬಿಡೋದು. ಆಮೇಲೆ ಸೆಕೆಂಡ್ ತಗೊಂಡು ಪೆಟಲ್, ಹಾಫ್ ಪೆಟಲ್ ಈ ಪಾರ್ಟ್ ಇಲ್ಲಿ ಬರಬೇಕು, ಆ ಥರ ಹಾಫ್ನಿಂದ ಹೀಗೆ ತಗೊಂಡು ಇದನ್ನು ಅದೇ ಥರನೇ ಹಿಂಗೆ ಕವರ್ ಮಾಡ್ಕೋಬೇಕು. ಈಗ ಇದಕ್ಕೆ 3 ಪೆಟಲ್ಸ್ಗಳನ್ನು ಫುಲ್ ಪೆಟಲ್ಸ್, ಈಗ ಹಾಫ್ ಪೆಟಲ್ಸ್ ಮಾಡ್ಕೊಂಡ್ವಲ್ಲ ಹಾಗೆ 3 ಫುಲ್ ಪೆಟಲ್ಸನ್ನ ಮಾಡ್ಕೋತೀನಿ. ಮತ್ತು ಇದಕ್ಕೆ ಕಾರ್ನ್ ಫ್ಲವರನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಲಟ್ಟಿಸಿ ಇದರಿಂದ 3 ಪೆಟಲ್ಸ್, ಫುಲ್ ಪೆಟಲ್ಸ್, ಫುಲ್ ಪೆಟಲ್ಸ್, ಈ ಥರ ಫುಲ್ ಪೆಟಲ್ಸ್ ಬರುತ್ತೆ. ಎಂಡ್ಸನ್ನು ಲೈಟಾಗಿ ಸ್ಲೋ ಆಗಿ ಪ್ರೆಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಯಾವುದಾದ್ರೂ ದಪ್ಪ ಸ್ಪಂಜ್ ಇದ್ದರೆ ಅದನ್ನು ಹಿಂಗೆ ತಗೊಂಡು ಇದು ಈ ಥರ ಮಾಡಿದ್ವಲ್ಲ ಇದನ್ನು
ಈ ಥರ ಇಟ್ಕೊಂಡು ಬರೀ ಮೂರು ಸರ್ತಿ ಇಲ್ಲಿ ಸೆಂಟ್ರಲ್ಲಿ 1, 2, 3 ಸೊ ಎಕ್ಸಾಕ್ಟ್ ರಿಯಲ್ ಪೆಟಲ್ ಲುಕ್ ಇದಕ್ಕೆ ಬರ್ತದೆ. ಮೂರು ಪೆಟಲ್ಸನ್ನು ಇದೇ ಥರ ಮಾಡಿಕೊಂಡು ಈಗ ನೀವು ಮೊದಲು ಮಾಡಿದ ಬಡ್ ತಗೊಂಡು ಇದೇ ಸೇಮ್ ಪೆಟಲ್ಸನ್ನು ತಗೋಬೇಕು, ಅದಕ್ಕೆ ಗ್ಲೂ ಹಚ್ಕೊಳ್ಬೇಕು. 1 point, 2 point, 3 point, 4 point ಈ ಥರ ಗ್ಲೂ ಹಚ್ಚಿ ಎಲ್ಲದಕ್ಕೂ ಮೊದಲನೇ ಪೆಟಲ್ ತಗೊಂಡು ಇವೆರಡರ ನಡುವೆ ಈ ಥರ ಅದಾದಮೇಲೆ ಎರಡನೇದ್ದು ಅದನ್ನು ಇದಕ್ಕೆ ಸರಿಯಾಗಿ ಅರ್ಧ ಈ ಪೆಟಲದ ಅರ್ಧದಿಂದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನಿಂದ ಇನ್ನೊಂದು ಪೆಟಲ್ ತಗೊಂಡು ಈ ಥರ ಕನೆಕ್ಟ್ ಮಾಡಬೇಕು. ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಒಂದಕ್ಕೊಂದು ಹಚ್ಚಿ ಎಕ್ಸ್ಟ್ರಾ ಏನು ಕೆಳಗಡೆ ಬರುತ್ತಲ್ಲ ಅದನ್ನೆಲ್ಲ ತಕ್ಕೊಂಡು ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಬಾರ್ದು. ಈಗ ಒಂದು ಫ್ಲವರದ ಬಡ್, ದೊಡ್ಡ ಒಂದು ಬಡ್, ಅರಳಿದ ಒಂದು ಮೊಗ್ಗು ರೆಡಿಯಾಗಿದೆ. ಈ ಥರ ಮೂರು ಪೆಟಲ್ಸ್ ಹಚ್ಕೊಂಡ್ಮೇಲೆ ಇದನ್ನು ನಿಮ್ಗೆ ಯಾವ ಥರ ಬೇಕು ಆ ಥರ, ಆ್ಯಕ್ಚುಯಲ್ ರೋಸ್ ಹೇಗಿರುತ್ತೆ ನೋಡಿರ್ತೀರಲ್ಲ ಆ ಥರ ಇದನ್ನು ಶೇಪ್ ಕೊಟ್ಕೊಂಡು ಬಿಡಬೇಕು. ಹಸಿ ಇದ್ದಾಗೆ ಶೇಪ್ ಕೊಟ್ಕೊಂಡು ಇಟ್ಕೊಳ್ಬೇಕು. ಸಪೋಸ್ ಇದು ಡ್ರೈ ಆದಮೇಲೆ ಇದು ಮತ್ತೆ ಟರ್ನ್ ಆಗೋದಿಲ್ಲ. ಆಮೇಲೆ ಯಾವಾಗಲೂ ಇದನ್ನು ಯಾಕೆ ನೀವು ಈ ಥರ ಡ್ರೈ ಆದಮೇಲೆ ಮಾಡಬೇಕಂದ್ರೆ ನೆಕ್ಸ್ಟ್ ಪೆಟಲ್ಸ್ ನೀವು ಇದಕ್ಕೆ ಹಚ್ತೀರಲ್ಲ ಆವಾಗ ನೀವು ಪ್ರೆಸ್ ಮಾಡಿಬಿಟ್ರೆ ಮೊದಲು ಹಚ್ಚಿದ್ದ ಪೆಟಲ್ಸ್ ಎಲ್ಲ ಪ್ರೆಸ್ ಆಗಿ ಹೂ ಸರಿ ಆಗೋದಿಲ್ಲ. ಈಗ ನಾನು ಮಾಡಿದ್ದಿದೆ ಒಂದು, ಇದು ಡ್ರೈ ಆಗಕ್ಕೆ ಇಡ್ತೀನಿ. ಈಗ ನಾನು ಡ್ರೈ ಮಾಡಿದ್ದಿದೆ ಒಂದು, ಅದಕ್ಕೆ ಮತ್ತೆ ಉಳಿದ 5 ಪೆಟಲ್ಸನ್ನು ಹಚ್ಚಿ ತೋರಿಸ್ತೀನಿ. ಐದು ಪೆಟಲ್ಸ್ ಹಚ್ಚಿದ್ಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಶೇಪನ್ನು ಇದನ್ನು ಸರಿಯಾಗಿ ಕೊಟ್ಕೊಂಡು ಇದನ್ನು ಡ್ರೈ ಮಾಡೋಕ್ಕೆ ಇಡಬೇಕು. ಇದನ್ನು ಈ ಥರ ಡ್ರೈ ಮಾಡೋಕ್ಕಿಟ್ರೆ ಪೆಟಲ್ಸ್ ಕೆಳಗಡೆ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಯಾವಾಗಲೂ ಉಲ್ಟಾ ಮಾಡಿ ತಲೆ ಕೆಳಗಾಗಿ ಈ ಥರ ಇದನ್ನು ಕೆಳಗಡೆ ಬೆಂಡ್ ಮಾಡಿಕೊಂಡು ಎದಕ್ಕಾದರೂ ಹಿಂಗೆ ಹ್ಯಾಂಗ್ ಮಾಡಿ ಡ್ರೈ ಮಾಡ್ಕೋಬೇಕು. ಬೆಂಡ್ ಮಾಡ್ಕೊಂಡ್ಮೇಲೆ ಈ ಥರ ಯಾವುದಾದ್ರೂ ಸ್ಟ್ಯಾಂಡಿಗೆ ಇದನ್ನು ನೀವು ಹ್ಯಾಂಗ್ ಮಾಡಿ ಇದನ್ನು ಡ್ರೈ ಮಾಡ್ಕೊಳ್ಬೇಕು. 2 to 3 hours ಇದು ಡ್ರೈ ಆಗೋಕ್ಕೆ ತಗೊಳುತ್ತೆ. ನಾನು ಆಲ್ರೆಡಿ ಒಣಗಿಸ್ಕೊಂಡು ತಂದಿದ್ದೀನಿ ಕೆಲವೊಂದು ಫ್ಲವರ್ಸನ್ನು. ಇದಕ್ಕೆ ನೀವು ಗ್ರೀನ್ ಟೇಪನ್ನು ಹಾಕ್ಕೋಬೇಕು ಮತ್ತು ಇದೇ ಕ್ಲೇಯಿಂದ ಕ್ಯಾಲೆಕ್ಸ್ ರೆಡಿ ಮಾಡಿಕೊಂಡು ಹಚ್ಕೊಳ್ಬೇಕು. ಈ ಥರ ಫ್ಲವರ್ಸ್ಗಳನ್ನು ಮಾಡಿಟ್ಕೊಂಡು ಇದನ್ನು ಯಾವ ಥರ ಅರೇಂಜ್ ಮಾಡಬೇಕು ಅಂತ ಈಗ ಹೇಳ್ಕೊಡ್ತೀನಿ ನಿಮಗೆ. ಇದನ್ನು ಥರ್ಮೋಕಾಲಿಂದ ಮಾಡ್ಕೊಂಡಿದ್ದೀನಿ. ಥರ್ಮೋಕಾಲಿಗೆ ಗ್ರೀನ್ ಟೇಪನ್ನು ಸುತ್ತಿ ಒಂದು ಹ್ಯಾಂಗ್ ಮಾಡಲಿಕ್ಕೆ ಒಂದು ಕಂಬಿಯನ್ನು ಯೂಸ್ ಮಾಡಿಕೊಂಡಿದ್ದೀನಿ. ಇದಕ್ಕೆಲ್ಲ ಫ್ಲವರ್ಸನ್ನು ಅರೇಂಜ್ ಮಾಡ್ತೀವಿ. ಈಗ ನಾವು ಈ ಪ್ಲಂಜರನ್ನು ಯೂಸ್ ಮಾಡಿಕೊಂಡು ಈ ಮೌಲ್ಡನ್ನು ಯೂಸ್ ಮಾಡಿಕೊಂಡು ಈ ಥರದ ಎಲೆಗಳನ್ನು ಮಾಡ್ಕೋಬೇಕು. ಫ್ಲವರ್ ಯಾವ ಥರ ಮಾಡ್ತೀವಲ್ಲ ಅದೇ ಪ್ರೊಸೀಜರಲ್ಲಿ ಈ ಎಲೆಗಳನ್ನು ಮತ್ತು ಈ ಚಿಕ್ಕ ಚಿಕ್ಕ ಫಿಲ್ಲರ್ಸ್ ಅಂತ ಮಾಡಿದ್ದೀನಿ, ಇವನ್ನು ವೈಟ್ ಕ್ಲೇಯಿಂದ ಮಾಡಿದ್ದೀನಿ. ಅದೇ ಥರದಲ್ಲಿ ಇದನ್ನು ಮಾಡ್ಕೋಬೇಕು. ಈಗ ಈ ಫ್ಲವರ್ಗಳನ್ನು ಈ ಥರ್ಮೋಕಾಲಿಗೆ ಪ್ರೆಸ್ ಮಾಡಿ ಈ ಥರ ಅರೇಂಜ್ ಮಾಡಿ ನಿಮಗೆಲ್ಲಿ ಬೇಕೋ ಅಲ್ಲೆಲ್ಲ ಕಡೆ ಫಿಲ್ಲರ್ಸ್ಗಳನ್ನು ಹಾಕ್ಕೊಂಡು ಈ ಥರ ಒಂದು ಚಿಕ್ಕ ಅರೇಂಜ್ಮೆಂಟ್ ರೆಡಿಯಾಗಿದೆ. ಇದನ್ನು ನೀವು ನಿಮಗೆಲ್ಲಿ ಬೇಕಲ್ಲಿ ಹ್ಯಾಂಗ್ ಮಾಡ್ಕೋಬೋದು. ಇದೇ ಥರ ಕ್ಲೇಯಿಂದ ನೀವು ಬೇರೆ ಬೇರೆ ಥರದ ಹೂಗಳನ್ನ ಮಾಡ್ಕೋಬೋದು. ಆ್ಯಂಥೂರಿಯಮ್, ಸ್ಟಾರ್ ಗ್ಯಾಜರ್ ಲಿಲ್ಲಿ, ಲಿಲ್ಲಿ ಮತ್ತು ಪೀನೀಸ್, ತುಂಬ ಥರದ ಫ್ಲವರ್ಸ್ ಇವೆ. ಆರ್ಕಿಡ್ಸ್ ಮಾಡ್ಕೊಳ್ಬೋದು, ಟಾಯ್ಸ್ ಮಾಡ್ಕೊಳ್ಬೋದು. ಇದನ್ನು ಇದೇ ಥರ ಅರೇಂಜ್ ಮಾಡಿ ಅದನ್ನು ಮಾಡಿಕೊಂಡು ನೀವು ಮನೆಯನ್ನು ಯಾವ ಥರ ಬೇಕಾ ಥರ ಸಿಂಗರಿಸ್ಕೋಬೋದು. ಬಣ್ಣ ಬಣ್ಣದ ಗುಲಾಬಿ ಹೂವನ್ನು ಹೇಗೆಲ್ಲ ರೆಡಿ ಮಾಡಿದ್ರು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಈ ಗುಲಾಬಿ ಹೂವನ್ನು ರೆಡಿ ಮಾಡೋದಕ್ಕೆ ಟ್ರೈ ಮಾಡಿ.